ವರ್ತೂರ್ ಪ್ರಕಾಶ್ ಅವರು ನಮ್ಮ ಜೊತೆಗೆ ಸಂಪರ್ಕದಲ್ಲಿ. ವರ್ತೂರ್ ಪ್ರಕಾಶ್ ಸರ್ ನಮಸ್ಕಾರ, ಚಂದನ್ ಶರ್ಮಾ ಪವರ್ ಟಿವಿಯ ಸಂಪಾದಕ ಮಾತಾಡ್ತಾ ಇದ್ದೀನಿ. ನಮಸ್ತೆ. ನಮಸ್ಕಾರ ಸರ್. ನಮಸ್ಕಾರ, ಚೆನ್ನಾಗಿದ್ದೀರಾ? ಹೇಗಿದ್ದೀರಿ? ಐ ಆಮ್ ಗುಡ್, ಹೌ ಆರ್ ಯು? ಹೇಗಿದ್ದೀರಿ? ಏನಂತೀರಿ ಇವತ್ತಿನ ಬೆಳವಣಿಗೆಗಳು, ಮಾಜಿ ಮುಖ್ಯಮಂತ್ರಿಗಳ ಸ್ಪರ್ಧೆ ಚರ್ಚೆ ಏನ್ ನಡೀತಾ ಇದೆ, ನಿಮ್ಮ ಮನಸ್ಸಲ್ಲಿ ಏನ್ ನೋಡ್ತಾ ಇದೆ? ಬಹಳ ಖುಷಿಯಾಗಿದ್ದೀನಿ ಸರ್ ಇವತ್ತು. ಏನಕ್ಕೆ, ಏನ್ ಸಮಾಚಾರ? ಈ ರಾಜ್ಯದ ಮುಖ್ಯಮಂತ್ರಿಗಳು ನನ್ನ ಮೇಲೆ ಕುಸ್ತಿ ಮಾಡಕ್ ಬಂದಿದ್ದಾರಲ್ಲ, ಅದಕ್ಕೆ. ಹೆಂಗ್ ಸ್ವೀಕರಿಸ್ತೀರಿ? ಏನು ಈಗ ಹಂಗಾಗಿ ಅವ್ರಿಗೆ ಬಹಳಷ್ಟು ಕ್ಷೇತ್ರಗಳಿತ್ತು. ಕೋಲಾರ ಹೊರತುಪಡಿಸಿ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 40,000-50,000 ಕುರುಬರು ಇರ್ತಕ್ಕಂತ ಕ್ಷೇತ್ರಗಳಿತ್ತು. ಆ ಕ್ಷೇತ್ರಗಳನ್ನ ಬಿಟ್ಟು ಇವತ್ತು ಕೋಲಾರಕ್ಕೆ ಬಂದಿರೋದು ಉದ್ದೇಶ. ಈಗಾಗಲೇ ಅವರು ಅವರ ರಾಜಕೀಯ ಜೀವನದಲ್ಲಿ 30 ವರ್ಷದಲ್ಲಿ ಎಲ್ಲ ಇಡೀ ಏನು 20 ಜಿಲ್ಲೆನಲ್ಲಿ ಕುರುಬ ಸಮಾಜದ ಮುಖಂಡರಿದ್ದಾರೆ, ಅವರೆಲ್ಲರನ್ನೂ ಕೂಡ ಮುಗಿಸಿದ್ದಾರೆ. ಕೊನೆಯದಾಗಿ ಉರುಳಿಸಿರೋದು ವಿಶ್ವನಾಥ್ ಅವ್ರನ್ನ, ಎಚ್ ವಿಶ್ವನಾಥ್ ಹುಣಸೂರು. ಓಕೆ. ಈಗ ನಾನು ಲಾಸ್ಟಲ್ಲಿ ಇದ್ದೀನಿ, ನನ್ನ ಮುಗಿಸ್ಬಿಡ್ಬೇಕು ಅಂತ. ಇನ್ನ ನಮ್ಮ ಕುರುಬ ಸಮಾಜ ಬಿಟ್ಟರೆ ಇನ್ನು ದಲಿತರು ಈ ರಾಜ್ಯದಲ್ಲಿ ಹೆಚ್ಚಾಗಿರ್ತಕ್ಕಂಥ ಜನಸಂಖ್ಯೆ. ಓಕೆ. ಅದರಲ್ಲಿ ಅಪ್ಕಮಿಂಗು ಡೈನಾಮಿಕ್ಕು ಲೀಡ್ರು ಪರಮೇಶ್ವರು. ಓಕೆ. ಆದರೆ 7 ಸಾರಿ ಅವರು ಇದು 7 ವರ್ಷ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದರು. ಅವರು ಮೊನ್ನೆ 2013 ಗೆದ್ದಿದ್ರೆ 100ಕ್ಕೆ 100 ಮುಖ್ಯಮಂತ್ರಿ ಆಗ್ತಾ ಇದ್ರು. ಓಕೆ. ಇದೇ ಸಿದ್ದರಾಮಯ್ಯ ಇದೇ ಕುರುಬ ಸಮಾಜ ಹೋಗಿ ಅಲ್ಲೇ ಕೊರಟಗೆರೆನಲ್ಲಿ ಇದ್ದು ಕೂತ್ಕೊಂಡು ಅದನ್ನ ಸೋಲಿಸಿದ್ರು. ಅದಾದ ಮೇಲೆ ಪಾರ್ಲಿಮೆಂಟ್ ಎಲೆಕ್ಷನ್ ಬಂತು 2019. ಅಲ್ಲಿ ಜಾಧವ್ ಅವರು ಲೋಕಸಭೆಗೆ ಅಭ್ಯರ್ಥಿ ಆಗೋದಕ್ಕೆ ಅವಕಾಶನೇ ಇರಲಿಲ್ಲ. ಓಕೆ. ಅವ್ರಿಗೆ ರಾಜೀನಾಮೆ ಕೊಡಿಸಿಬಿಟ್ಟು ಅಕ್ಸೆಪ್ಟ್ ಮಾಡಬಾರ್ದಾಗಿತ್ತು ರಮೇಶ್ ಕುಮಾರ್ ಸಿದ್ದರಾಮಯ್ಯ. ಉಮೇಶ್ ಜಾಧವ್ ಅವ್ರದ್ದು ಬಹಳ ಬೇಗನೆ ಅಕ್ಸೆಪ್ಟ್ ಮಾಡಿಬಿಟ್ಟು ಅವ್ರನ್ನ ಕರ್ಗೆ ಜಾಧವ್ ಅವ್ರನ್ನ ಕರ್ಗೆ ಅವ್ರ ಮೇಲೆ ಅವ್ರನ್ನ ಸೋಲಿಸಿದ್ರು, ಕರ್ಗೆ ಅವ್ರನ್ನ ಸೋಲಿಸಿದ್ರು. ಎಂಟೈರ್ ದಲಿತ ಸಮಾಜ ಏನಿದೆ, ಕೆ ಎಚ್ ಪುನ್ಯಪ್ಪನಿಂದ ಹಿಡಿದು ಧ್ರುವನಾರಾಯಣಿಂದ ಹಿಡಿದು ಶ್ರೀನಿವಾಸ ಪ್ರಸಾದ್ನಿಂದ ಹಿಡಿದು ಇಡೀ ದಲಿತ ಸಮಾಜ ಸಂಪೂರ್ಣವಾಗಿ ನೆಲ ಕಚ್ಚಿದ ಸಿದ್ದರಾಮಯ್ಯನೇ. ಈಗ ಇವತ್ತು ನಾನೇ ಮುಖ್ಯಮಂತ್ರಿ ಆಗಬೇಕು ಅಂತ ಹೊರಟಿದ್ದರು. ಅದರಿಂದ ಈಗ ಕೋಲಾರ ಜಿಲ್ಲೆಯಲ್ಲಿ ದಲಿತರು ಹೆಚ್ಚಾಗಿದ್ದಾರೆ, ಅವ್ರಿಗೆ ಓಟ್ ತಗೊಂಡು ಗೆದ್ದುಬಿಡೋಣ ಅಂತ ಇಲ್ಲಿ ಬಂದಿದ್ದಾರೆ. ಎಲ್ಲರೂ ಕೂಡ ಜಾಣರಿದ್ದಾರೆ, ಬುದ್ಧಿವಂತರಿದ್ದಾರೆ. ಆ ಸಮಾಜಕ್ಕೆ ಅನ್ಯಾಯ ಆಗಿರೋದನ್ನ ಈ ಒಂದು ಚುನಾವಣೆಯಲ್ಲಿ ತೀರಿಸ್ಕೊಳ್ತಾರೆ. ಈಗ ಭಾಳ ಜಗಳಗಳಿತ್ತಲ್ಲ ಕಾಂಗ್ರೆಸ್ನಲ್ಲಿ, ಮುನಿಯಪ್ಪನವರು ಕಳೆದ ನವೆಂಬರ್ನಲ್ಲೂ ಇವ್ರ ಜೊತೆಗಿರಲಿಲ್ಲ, ಮೊನ್ನೆ ತನಕ ಜೊತೆಗಿರಲಿಲ್ಲ. 4-4.5 ವರ್ಷಗಳ ಒಂದು ರೀತಿಯ ವೈರತ್ವನೇ ಅದು. ಅದೇಂಗೆ ಸರಿ ಹೋಗ್ಬಿಡ್ತು ಒಂದು 2-3 ದಿನದಲ್ಲಿ? ಏನು ಅವ್ರು ಬಂದು ಮಾತಾಡಿದ್ರು, ಚರ್ಚೆ ನಡೆಸಿದ್ರು, ಮನೆಗೆ ಬೇರೆ ಹೋಗಿದ್ರು, ಏನದು? ನಿಮ್ಗೇನಾದ್ರು ಗೊತ್ತಾ, ಇನ್ಸೈಟ್ಸ್ ಏನಾದರೂ ಗೊತ್ತಾ ಅದ್ರದ್ದು? ಮುನಿಯಪ್ಪ ರಾಜಹುಲಿ ಸರ್ ಅವರು, ಅವರು ಕೂಡ ಎಲ್ಲ ಥರ JDSನಲ್ಲಿ BJPನಲ್ಲಿ ಕಾಂಗ್ರೆಸ್ನಲ್ಲಿ ಒಳ್ಳೆ ಸಂಬಂಧ ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿ. ಅಂಥ ವ್ಯಕ್ತಿನ ಇವರು ರಮೇಶ್ ಕುಮಾರ್ ಅವರು ಸೋಲಿಸಿದ್ರು ಕಾಂಗ್ರೆಸ್ನವರೇ. ಬೇರೆ ಈಗ ಕೆ ಎಚ್ ಮುನಿಯಪ್ಪನ ವಿಷಯ ಅಲ್ಲ ಇಲ್ಲಿ ಬಂದಿರೋ ಸಬ್ಜೆಕ್ಟು. ಸಿದ್ದರಾಮಯ್ಯನವ್ರಿಗೆ ಕೆ ಎಚ್ ಮುನಿಯಪ್ಪನವರು 10 ಜನ ಸ್ನೇಹಿತರಿದ್ದಾರೆ. ಎಲ್ಲ ಒಂದೇ ಟೇಬಲ್ನಲ್ಲಿ ಪ್ರತಿ ದಿವಸ ಮೀಟಿಂಗ್ ಮಾಡ್ತಾರೆ, ಡೆಲ್ಲಿನಲ್ಲಿ ಬೆಂಗಳೂರಿನಲ್ಲಿ. ಓಕೆ. ಅಂದರೆ ಈ 10 ಜನ ಸೇರಿಸಿ ಇವಾಗ ಹಳ್ಳ ತೆಗೆದಿದ್ದಾರೆ. ಮೇನಲ್ಲಿ ಮಣ್ಣು ಮಾಡಿ ಮುಚ್ಚುತ್ತಾರೆ. ನಿಮ್ದೇ ಸ್ಟ್ರಾಟಜಿ ಏನು? ನಿಮ್ ನಾನು ಆರಾಮಾಗಿ ಓಡಾಡ್ಕೊಂಡಿರ್ತೀನಿ ಸರ್, ಏನು ತೊಂದರೆ ಇಲ್ಲ. ಅಲ್ಲ ಸ್ವಾಮಿ ಸರ್, ಈಗ ಆರಾಮಾಗಿ ಓಡಾಡ್ಕೊಂಡಿರೋದು ಒಂದು ಸಾಹೇಬ್ರೆ, ಸ್ಟ್ರಾಟಜಿ ಏನು ನಿಮ್ದು? ಏನು ನಿಮ್ಮ ಕ್ಯಾಲ್ಕುಲೇಷನ್ಸ್ ಏನು ಹೇಳ್ತೀನಿ?
ಇಲ್ಲ ಕ್ಯಾಲ್ಕುಲೇಷನ್ ಇಲ್ಲ ಸ್ಟ್ರಾಟಜಿನೂ ಇಲ್ಲ. ಅವ್ರವ್ರ ಜಾತಿನ ಅವ್ರವ್ರು ನೋಡ್ಕೊಂತಾರೆ ಅಷ್ಟೇ. ಪರಮೇಶ್ವರ್ ಪರಮೇಶ್ವರ್ ಜಾತಿ ನೋಡ್ಕೊಂತಾರೆ, ಕೆ ಎಚ್ ಪುನ್ಯಪ್ಪನ ಜಾತಿ ನೋಡ್ಕೊಂತಾನೆ, ಅದೇ ಸ್ಟ್ರಾಟಜಿ. ಈಗ ಕಣ್ಣಲ್ಲಿ ನೋಡ್ತಾ ಇರ್ತೀನಿ ಅಷ್ಟೇನೆ. ಕಣ್ಣಾರ್ ನೋಡೋದಲ್ಲ ನೀವು, ನೀವು ನೀವು ಬಿ ಜೆ ಪಿ ಕ್ಯಾಂಡಿಡೇಟ್ ನೀವು. ನನಗೆ ಇವರೆಲ್ಲ ಅನುಕೂಲ ಮಾಡ್ತಾವ್ರಲ್ಲ ಪರೋಕ್ಷವಾಗಿ. ಈಗ ಕಳೆದ ಸಲನೂ ನೀವು ಸುಮಾರು ಸಾವಿರಾರು ಮತಗಳನ್ನು ಪಡೆದುಕೊಂಡವ್ರು. ಇಫ್ ಐ ಆಮ್ ನಾಟ್ ರಾಂಗ್ ಹೇಳಿ ಹೇಳಿ ಹೇಳಿ. ನನಗೆ ಪರ್ಸ್ನಲ್ ಆಗಿ ಇಂಟ್ರೆಸ್ಟ್ ಇರಲಿಲ್ಲ. ನಾನು ಚುನಾವಣಾ ಏಜೆಂಟ್ ಪರಂ ಕೊಟ್ಟಿಲ್ಲ, ನಾನು ಓಟ್ ಹಾಕಿ ಅಂತ ಕೇಳಿಲ್ಲ. ನಾನು ಮನೆಯಲ್ಲಿ ಮಲಗಿದ್ದೆ, ನನಗೆ ಇಂಟ್ರೆಸ್ಟ್ ಇರಲಿಲ್ಲ. ಆದರೂ ಕೂಡ 40,000 ಓಟ್ ಕೊಟ್ಟಿದ್ರು ಪಕ್ಷೇತರವಾಗಿ. ಪಕ್ಷೇತರವಾಗಿನೆ ಹೌದು. ನಮ್ಮ ಕಾಂಗ್ರೆಸ್ ಅಂತೇನೋ ಮಾಡ್ಕೊಂಡಿದ್ರಿ ನೀವು. ಈಗ ನಾನು ಈಗ ಇಲ್ಲ ಇಲ್ಲ ಪಕ್ಷೇತ್ರನೇ. ಈಗ ನಾನು 4 ವರ್ಷದಿಂದ ಸಕ್ರಿಯವಾಗಿ ನಮ್ಮ ಕಾರ್ಯಕರ್ತರ ಜೊತೆ ಮುಖಂಡರ ಜೊತೆ ಗುರುತಿಸ್ಕೊಂಡಿದ್ದೀನಿ. ನಿರೀಕ್ಷೆಗೆ ಮೀರಿ ಜನ ನನಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ ಹಳ್ಳಿಗಳಲ್ಲಿ. 4.5 ವರ್ಷ ಹಾಲಿ ಶಾಸಕರು 1 ರೂಪಾಯಿ ಕೆಲಸ ಮಾಡಿಲ್ಲ, ಒಂದು ಗ್ರಾಮಕ್ಕೆ ಹೋಗಿಲ್ಲ, ಅದೇ ನನಗೆ ಶ್ರೀರಕ್ಷೆ. ಆಯ್ತು. ಈಗ ಈಗ ಇವತ್ತು ವರ್ತೂರು ಪ್ರಕಾಶ ಪರು ಹೇಳಿ ಹೇಳಿ ಸರ್ ಹೇಳಿ ಸರ್ ಹೇಳಿ ಸರ್ ಹೇಳಿ ಹೇಳಿ. ಈಗ ಯಾವ ಯಾವ ನಿರೀಕ್ಷೆಗೆ ಮೀರಿ ಜನ ನನಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ. ನಾನು ಏನು, ನಾವು 10 ವರ್ಷ ಮಾಡಿದ್ವಿ ಕೆಲಸ, ಶ್ರೀನಿವಾಸ ಗೌಡರು ಏನು ಮಾಡಿಲ್ಲಲ್ಲ, ಅದೊಂದೇ ನಮ್ಗೆ ಶ್ರೀರಕ್ಷೆ. ಅದ್ರ ಜೊತೆಗೆ ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿಗಳ ಆಶೀರ್ವಾದ, ಮೋದಿಯವರ ಆಶೀರ್ವಾದ ಸಂಪೂರ್ಣವಾಗಿ ಇರೋದ್ರಿಂದ ನನ್ನ ವರ್ಚಸ್ಸು ಪ್ಲಸ್ ಬಿ ಜೆ ಪಿ ವರ್ಚಸ್ ಇದ್ದ ನನಗೆ ಒಂದು 40,000-50,000 ಮತಗಳಲ್ಲಿ ನಾನು ಗೆಲ್ತೀನಿ. ಸರಿ, ಈಗ ಒಂದು 2,25,000 ಓಟು ನಿಮಗೆ ಕೋಲಾರದಲ್ಲಿ. ಅಲ್ಲಿ ಅಹಿಂದ ಮತಗಳ ವಿಚಾರ ಚರ್ಚೆ ಮಾಡುವಾಗ ನಿಮಗೆ ಅವರೇ ನಿಮಗೆ 1,00,000-1,30,000 ಅಹಿಂದ ಮತಗಳು ನಿಮಗೆ ಅಲ್ಲಿ ಸ್ಪಷ್ಟವಾಗಿ ಬಂದುಬಿಡ್ತವೆ. ಇಲ್ಲಿ ಕಾಂಗ್ರೆಸ್ಸಿನ ಓಟ್ ಬ್ಯಾಂಕ್ ಅನ್ನೋದು ಅಥವಾ ನಿಮಗೆ ಜಾತಿವಾರು ಓಟ್ ಬ್ಯಾಂಕ್ ಅನ್ನೋದು ಕೂಡ ಈಗ ಹಾಲಿ ಶಾಸಕರಿಗೂನು ಅಥವಾ ಇನ್ನೊಬ್ರಿಗೂನು ಯಾರು ನಿಂತ್ಕೊಳ್ತಾರೋ ಅವ್ರಿಗೂನು ಒಂದು ಹಂತಕ್ಕಿದೆ. ಈಗ ನೀವು ಮತ್ತು ಮಾಜಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಈಗ ಸಮುದಾಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡೋದಾದರೆ ಒಂದೇ ಇದ್ದೀರಿ ನೀವು. ಇದು ಏನಿದು, ಡಿವಿಸಿವ್ ಪಾಲಿಟಿಕ್ಸ್ ಆಗುತ್ತಾ ಇಲ್ವಾ, ಅಥವಾ ನೀವು ಡೆವಲಪ್ಮೆಂಟ್ ಇಟ್ಕೊಂಡು ಹೋಗ್ತೀರಾ, ಜಾತಿ ಇಟ್ಕೊಂಡು ಹೋಗ್ತೀರಾ, ಏನು ಅಂತ ನನಗೆ ನಿಮ್ಮ ಸ್ಟ್ರಾಟಜಿ ಬಗ್ಗೆ ಸ್ವಲ್ಪ ಕುತೂಹಲ ಅಷ್ಟೇ. ಸರ, ಇಲ್ಲಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಜಾತಿ ವ್ಯವಸ್ಥೆ ಒಂಥರ ಇದೆ, ಹಳೆ ಮೈಸೂರು ಭಾಗದಲ್ಲಿ ಜಾತಿ ವ್ಯವಸ್ಥೆ ಒಂಥರ ಇದೆ. ದಾವಣಗೆರೆ ಬಿಟ್ಟರೆ ಸಂಪೂರ್ಣವಾಗಿ ಯಡಿಯೂರಪ್ಪ, ಯಡಿಯೂರಪ್ಪನ ಮಕ್ಕ ನೋಡಿ ಬಿ ಜೆ ಪಿಗೆ ವೋಟ್ ಹಾಕ್ತಾರೆ, ಬೊಮ್ಮಾಯಿಯವ್ರ ಮಕ್ಕ ನೋಡಿ ಬಿ ಜೆ ಪಿಗೆ ಹೋಗ್ತಾರೆ, ಈ ಥರ ಹಳೆ ಮೈಸೂರು ಭಾಗದಲ್ಲಿ ದೇವೇಗೌಡರು ನೋಡಿ ಬಿ ಜೆ ಪಿಗೆ ವೋಟ್ ಹಾಕ್ತಾರೆ ಅವ್ರವ್ರ ಕ್ಷೇತ್ರದಲ್ಲಿ. ಈಗ ಡಿ ಕೆ ಶಿವಕುಮಾರ್ ಒಕ್ಕಲಿಗರೆ ಹಂಗಂತೇಳಿ ಕುಮಾರಸ್ವಾಮಿ ಸೋಲ್ಸೋಕ್ಕಾಗಲ್ಲ ಅವ್ರನ್ನ. ಓಕೆ, ರಾಮನಗರದಲ್ಲಿ ಕುಮಾರಸ್ವಾಮಿನ ಡಿ ಕೆ ಶಿವಕುಮಾರ್ ಸೋಲ್ಸೋಕ್ಕಾಗೋದಿಲ್ಲ, ವರ್ಣಾ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯನ ಯಾರು ಸೋಲ್ಸೋಕ್ಕಾಗೋದಿಲ್ಲ, ಅವ್ರವ್ರ ಕ್ಷೇತ್ರದಲ್ಲಿ ಅವ್ರವ್ರ ಪ್ರಾಬಲ್ಯ ಇರ್ತಾರೆ, ಅಲ್ಲಿ ಜಾತಿ ಸಮೀಕರಣ ಬರೋದಿಲ್ಲ. ಓಕೆ, ಕೋಲಾರದಲ್ಲಿ ನಂದೇ ಶಕ್ತಿ ಐತೆ, ನಂದೇ ಸಾಮರ್ಥ್ಯ ಐತೆ, ನಮ್ಮ ಜನ ನನ್ನ ಕೈ ಬಿಡೋದಿಲ್ಲ. ಇವತ್ತು ಸಿದ್ದರಾಮಯ್ಯ ವರ್ಣಾ ಕ್ಷೇತ್ರದಿಂದ ಕೋಲಾರಕ್ಕೆ ಬಂದರೆ ಇಲ್ಲೇನು ಸೇತುವೆ ಕಟ್ಟೋರೋ, ಮೋರಿ ಮಾಡೋರೋ, ಸಿಮೆಂಟ್ ಮಾಡೋರೋ, ಯಾರನ್ನ ಸತ್ರೆ ಹೋಗೋರೋ, ಬದುಕುದ್ರೆ ಹೋಗೋರೋ, ನಾಮಕರಣಕ್ಕೆ ಹೋಗೋರೋ, ಯಾರು ಕಷ್ಟ ಸುಖಕ್ಕಾಗಿದ್ದಾರೆ? ಇವರೇ ನರೇಂದ್ರ ಮೋದಿ ಥರ ದೇಶದ ಲೀಡರ್ ಇವರು, ಇಲ್ಲ ಮಹಾತ್ಮ ಗಾಂಧಿನಾ ಎಲ್ಲಂದ್ರೆ ಅಲ್ಲಿ ನಿಂತ್ಕೊಳಕ್ಕೆ? ಹಂಗಾಗಿ ಅವ್ರದ್ದು ಪೊಲಿಟಿಕಲ್ ಕ್ಯಾರಿಯರೇ ಕ್ಲೋಸ್ ಆಗೋಯ್ತು ಬಿಡಿ ಸರ್. ಇವಾಗ ನನ್ನ ಮೇಲೆ ಬಂದು ರಿಸಲ್ಟ್ ಬರೋದ್ ಮೇಲೆ ನಾನು ಇವಾಗ ಹೇಳ್ತಾ ಇದ್ದೀನಿ, ಸೇಮ್ ರಿಪೀಟ್ ಮಾಡಿ ಅವತ್ತು ಇವತ್ತು ಏನು ಹೇಳಿದ್ದೀನಿ ಅಂದ್ರೆ ಸೋತ್ ಬಿಡ್ತಾರೆ ಸಿದ್ದರಾಮಯ್ಯನವರು ಅಂತೀರಾ ನೀವು? ಖಂಡಿತ ಸರ್, ನೀವು ಯಾರನ್ನ ಬಂದು ಕೇಳ್ಕೊಳ್ಳಿ ಕೋಲಾರದಲ್ಲಿ ಯಾರು ಗೆಲ್ತಾರೆ ಅಂತ ಹೇಳ್ತಾರೆ. ಹಾಲಿ ಶಾಸಕರು ಅವ್ರ ಜೊತೆಗೆ ಇದಾರಲ್ಲ ಸರ್, ಈಗ ಮುನಿಯಪ್ಪನವರು ಒಂದು ರೇಂಜಿಗೆ ಅವ್ರ ಜೊತೆಗೆ ಇದ್ದಂಗೆ ಆಯಿತು, ರಮೇಶ್ ಕುಮಾರ್ ಅವ್ರದ್ದು ಬಣ್ಣ ಆಯಿತು. ಅದೇ ನನ್ನ ಪ್ಲಸ್ ಪಾಯಿಂಟು, ಅದೇ ಪ್ಲಸ್ ಪಾಯಿಂಟ್. ಹಾಲಿ ಶಾಸಕರು ಹೋಗ್ತಾ ಇರೋದ್ರಿಂದನೇ ಪ್ಲಸ್ ಪಾಯಿಂಟ್, ಕಾರಿಂದ ಕೆಳಗೆ ಇಳಿಸ್ತಾ ಇಲ್ಲ ಜನ ಅವ್ರನ್ನ. ಈಗ ನಿನ್ನೇನು ಆಗೈತೆ ಘಟನೆ, ಮೊನ್ನೆ ಆಗೈತೆ, 4 ದಿನದಿಂದ ಶ್ರೀನಿವಾಸ ಗೌಡರು ಹೋಗಿದ ಕಡೆ ಪುಣ್ಯಾತ್ಮ ನೀನು ನಮ್ಮೂರ್ಗೆ ಬರಬೇಡ, ಹೋಗು ಹೋಗು ಅಂತ ಕಳಿಸ್ತಾ ಇದ್ದಾರೆ.
ವಿಡಿಯೋ ಬೇಕು ಅಂದ್ರೆ ಕೊಡ್ತೀನಿ ನಿಮ್ಗೊಂದು. ಸರಿ ಸರಿ ಆಯ್ತು. ವರ್ತೂರು ಪ್ರಕಾಶ್ ಅವರೇ, ನೀವು ನಾನು ನಿಮ್ಮ ರಾಜಕಾರಣವನ್ನು ದಶಕಗಳಿಂದ ನಾನು ಕೂಡ ಗಮನಿಸ್ತಾ ಇದ್ದೀನಿ. ನೀವು ಇಂಡಿಪೆಂಡೆಂಟ್ ಆಗಿಯೂ ಕೂಡ ಪ್ರಾಬಲ್ಯ ಸಾಧಿಸಿದ್ದೀರಿ, ಪಕ್ಷಗಳಿಂದ ನಿಂತ್ಕೊಂಡು ಕೂಡ ಪ್ರಾಬಲ್ಯ ಸಾಧಿಸಿದ್ದೀರಿ, ನಿಮ್ಮದೊಂದು ಸ್ವಂತ ವರ್ಚಸ್ಸು ಭಾಳ ದೊಡ್ಡ ಮಟ್ಟದಲ್ಲಿ ಉಳಿಸ್ಕೊಂಡಿದ್ದೀರಿ ನೀವು ವರ್ತೂರು ಪ್ರಕಾಶ್ ಅವರು, ಅದ್ರ ಬಗ್ಗೆ ನನಗೆ ಅನುಮಾನ ಇಲ್ಲ. ಹೌದು ಸರ್, ಹೌದು ಅಲ್ಲ, ಅದ್ರ ಬಗ್ಗೆ ನನಗೆ ನೀವು ಹೇಳೋದನ್ನ ನಾನು. ಧನ್ಯವಾದಗಳು ಸರ್. ನಮಸ್ಕಾರ ನಮಸ್ಕಾರ.